ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಮಹಿಮೆಗಾಗಿ ಹಾಡುವ ಗೀತೆಗಳಲ್ಲಿ ನಮ್ಮ ಸೃಷ್ಟಿಕರ್ತನ ಕಾಯ್ದು ನಡೆಸುವ ಆತನ ಈ ಗೀತೆಯನ್ನು ಅವೆಲ್ಲರೂ ಹಾಡುವ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಒಂದನೆಯ ಸಂಗೀತದಲ್ಲಿ ಹಾಡುವ ಭೂಲೋಕವೆಲ್ಲ ಕರ್ತಗೆ.
ತ್ರೈಕ ದೇವರ ಸ್ತುತಿಯ ಭಾಗವನ್ನು ಅನುಸರಿಸೋಣ. ತ್ರೈಕ ದೇವರ ಸ್ತುತಿಯ ಭಾಗ. ಪರಿಶುದ್ಧನೇ 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 ದೂತಗಳ ಒಡೆಯನಾದ ದೇವರೇ, ಈ ಅಪರ ಲೋಕವು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದ ಆತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧ ನೀನು, ದೇವರೇ ಪರಿಶುದ್ಧ ನೀನು, ಸರ್ವಶಕ್ತನೇ ಪರಿಶುದ್ಧ ನೀನು, ಸರ್ವಶಕ್ತನೇ ಪರಿಶುದ್ಧ ನೀನು, ಸದಾ ಜೀವಿಸುವಾತನೇ ಪರಿಶುದ್ಧ ನೀನು, ಸದಾ ಜೀವಿಸುವಾತನೇ ಪರಿಶುದ್ಧ ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಪಾಪದರಿಕೆಯ ಭಾಗ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿದ, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತ ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೊಣಕೊರಿ ಸ್ವಲ್ಪ ಹೊತ್ತು ಮೌನವಾಗಿದ್ದು, ಕಳೆದ ದಿವಸದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತಿಳಿದು ತಿಳಿಯದೆ ಮಾಡಿರುವಂಥ ಎಲ್ಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡೋಣ. ನಮ್ಮ ಪಾಪಗಳನ್ನು ದೇವರ ಮುಂದೆ ನಾವು ಕ್ಷಮಾಪಣೆಗಾಗಿ ಸ್ಮರಿಸುವಂತೆ ಮುಂದಿನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಮ್ಮ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ನಮ್ಮ ಮನುಷ್ಯರಿಗೆ ಮಾಡಿರುವ ವಾಗ್ದತ್ತೆಗಳ ಮೇರೆಗೆ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ ಉಳ್ಳವರಾಗಿ ಜೀವಿಸುವಾಗ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೇನ್. ಸುಸ್ವಾಮಿಯೇ ನಮ್ಮ ಪಾಪ ಕ್ಷಮಾ.
ಸರ್ವಶಕ್ತನಾದ ಮಹಾಕರುಣೆಯ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್. ಈ ದಿವಸಕ್ಕೆ ನಿಮ್ಮಕವಾದಂಥ ಪ್ರಾರ್ಥನೆ ನಾವೆಲ್ಲರೂ ಮಾಡುವ, ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದ್ದಕ್ಕಾಗಿಯೂ, ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುತ್ತಾ ಬಂದಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿಬಂದ ನಿನ್ನ ಅಮೂಲ್ಯವಾದ ಪ್ರೀತಿಗಾಗಿಯೂ ಕೃಪೆಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೆ ಪವಿತ್ರಾತ್ಮನ ಕೂಡಿ ಏಕದೇವರಾಗಿರುವ ಆತನಿಗೆ ಸದಾಕಾಲವೂ ಮಾನ ಮಹಿಮೆಗಳು ಉಂಟಾಗಲಿ. ಆಮೇನ್. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವೇದ ಭಾಗ, ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 22-31 ವಚನಗಳು. ಈ ಭಾನುವಾರದ ಬೆಳಗಿನ ಆರಾಧನೆಗಾಗಿ ಮೊದಲನೇ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ ವಚನಗಳು 22-31. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲ ನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅರುಣ ರೇಣುವನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರ ಆಕಾರವಾದ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆ ಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ಎಂಬುವಂಥದ್ದೇ. ದೇವರೇ ನಿಮಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗೆ ಹಾಡುವ ಸಂಗೀತಗಳಲ್ಲಿ 28ನೇ ಸಂಗೀತದಲ್ಲಿ ಹಾಡುವ ಭೂಲೋಕಕ್ಕೆ ಶಮಾಡಿದ ಸಂಪ್ರೀತಿಗೀಡು ಇಲ್ಲ. ಶಾಪೂಟಿ ಏ ಪ್ರೇಮೋ
ಒಡಂಬಡಿಕೆಯಲ್ಲಿ ಪತ್ರಿಕಾ ಭಾಗವನ್ನು ಕೇಳೋಣ. ಪ್ರಕಟಣೆ ಪುಸ್ತಕ 21:1-8. ಎರಡನೇ ಪಾರಾಯಣ ಪಠದ ವೇದ ಭಾಗವು ಶ್ರೀ ಯೋಹಾನನು ಬರೆದ ಪ್ರಕಟಣೆ 21:1-8. ನೂತನ ಭೂಮ್ಯಾಕಾಶಗಳನ್ನು ಕುರಿತದ್ದು. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು. ನಾನೇ ಆದಿಯು, ಅಂತ್ಯವು, ಪ್ರಾರಂಭವು, ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಲ್ಲಿ ಉರಿಯುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಎಂಬುವಂಥದ್ದೇ. ದೇವರೇ, ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 92ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಕರುಣಾಕರ ದೇವ, ಸತ್ಯಾತ್ಮನ ವರಸ, ಸದ್ಗುಣ ಭಾವ. ಕರುಣಾಕರ ದೇವ, ಸತ್ಯಾತ್ಮನ ಭರತ, ಸದ್ಗುಣ ಭಾವ. ಕರುಣಾಕರ ದೇವ, ಸತ್ಯಾತ್ಮನ ಭರತ, ಸದ್ಗುಣ ಭಾವ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬೇಡುವ ಏನೋ, ಸುರಿ ಸುರಿನಾತ್ಮನ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬೇಡುವ ಏನೋ, ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬೀಳುವ ಏನೋ. ನಿನ್ನಾತ್ಮನ ಕರುಣಾಕರ ದೇವ, ಸತ್ಯಾತ್ಮನ ವರದ, ಸದ್ಗುಣ ಭಾವ.
ಲೂಕನು ಬರೆದ ಸುವಾರ್ತೆ 22:8-25. ಲೂಕನು ಬರೆದ ಸುವಾರ್ತೆ 8:22-25. ಶ್ರೀ 3ನೇ ಪಾರಾಯಣದ ಪಾಠದ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 8:22-25. ಏಸು ಸಮುದ್ರದ ಮೇಲಣ ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು, ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತ್ತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆಯಲ್ಲಿ
ಎಂದು ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಅತ್ಯಾಶ್ಚರ್ಯ ಪಟ್ಟರು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಹಾಗೆ ನಿನ್ನ ಹತ್ರ ನಿಲ್ಲುತ್ತೇನೆ. ಒಂದು ಚರಣವನ್ನ ನಾವು ಹಾಡುವ ನಿಲ್ಲುತ್ತೇನೆ ಬಿಟ್ಟು ಬೇಡ ಆತಿ ಪ್ರಿಯ ಯೇಸುವೆ ನೀನು ನನ್ನ ಪ್ರಾಣದಾತ್ವ ನನ್ನ ಜೀವಾಲವೆ ಗಿಡಕೋಮೆ ಕೆಲಸ ಮಾಡುವ. ಕರ್ತನೇ, ನಮ್ಮ ಸೃಷ್ಟಿದಾಯಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ವಿಷಯ ಸೃಷ್ಟಿಯ ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು. ಸೃಷ್ಟಿಯ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂಥದ್ದು. ಓದಿದಂಥ ಮೂರು ವೇದ ಭಾಗಗಳಲ್ಲಿ ನಾವು ವಿಶೇಷವಾಗಿ ಸ್ವಾಮಿಯ ಸೃಷ್ಟಿ ಕಾರ್ಯವನ್ನು ನಾವು ಕಾಣುವುದು ಮಾತ್ರ ಅಲ್ಲ, ಸೃಷ್ಟಿ ಕಾರ್ಯದಲ್ಲಿ ಸ್ವಾಮಿ ಎಷ್ಟು ಅಗಮ್ಯವಾದಂಥ ಜ್ಞಾನವನ್ನು ಆತನು ಇಟ್ಟಿದ್ದಾನೆ, ಆ ಜ್ಞಾನದ ಭಂಡಾರವನ್ನು ಸೃಷ್ಟಿಯಲ್ಲಿ ನಾವು ಅರಿತುಕೊಳ್ಳುವಂಥ ಕಾರ್ಯಗಳು ಎಷ್ಟು ಇದೆ ಅಂತಕ್ಕಂಥದ್ದನ್ನು ನಾವು ಈ ದಿವಸ ಆರಾಧನೆಯಲ್ಲಿ ಧ್ಯಾನ ಮಾಡಲಿದ್ದೇವೆ. ಆದ ಕಾರಣ ಇದನ್ನು ನಾವು ಪರಿಸರದ ಭಾನುವಾರ ಎಂಬುದಾಗಿಯೂ ಸಹ ಆಚರಿಸಲಿಕ್ಕೆ ಸಾಧ್ಯ ಇದೆ. ಪರಿಸರದ ಭಾನುವಾರ, ಪರಿಸರ ನಮ್ಮ ಮುಂದೆ ಇರುವಂಥ ಒಂದು ಘನವಾದಂಥ ಒಂದು ವಿಷಯ. ಈ ಪರಿಸರ ಮತ್ತು ಮನುಷ್ಯನ ಸಂಬಂಧದಲ್ಲಿ ಮನುಷ್ಯ ಮಾಡಿರುವಂಥ ಮಹಾ ಉಪಕಾರಗಳನ್ನು ನಾವು ಸ್ಮರಿಸುತ್ತೇವೆ, ಮತ್ತು ಮನುಷ್ಯ ಈ ಪರಿಸರವನ್ನು ನಾಶ ಮಾಡುತ್ತಾನೆ. ಮನುಷ್ಯನು ಪ್ರಾರಂಭದಿಂದಲೂ ದೇವರ ವಾಕ್ಯವನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ಅದರ ಮೇಲೆ ಅಧಿಕಾರವುಳ್ಳವನಾಗಿ ಆತನು ಜೀವಿಸದೆ, ಅದರಿಂದ ಬರುವಂಥ ವಿಶೇಷವಾದಂಥ ಆಶೀರ್ವಾದವನ್ನು ಪಡೆಯದೆ, ಪರಿಸರದಿಂದ ಮನುಷ್ಯನು ಶಾಪವನ್ನೇ ಪಡೆಯುತ್ತಾ ಬಂದಿದ್ದಾನೆ. ಈ ದಿವಸದವರೆಗೂ ಸಹ ನಾವು ಈ ಘಟನೆಗಳನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಕೋವಿಡ್ನ ಒಂದು ಸಂದರ್ಭಕ್ಕೆ ನಾವು ಬರುವಾಗ ಪ್ರೇರೆ ಪರಿಸರದಲ್ಲಿ ಆಗಿರುವಂಥ ಏರಿಳಿತಗಳು ಸಹ ಅವುಗಳಿಗೆ ಕಾರಣ ಆಗಿರ್ಬೋದು ಎಂಬುದಾಗಿ ನಾವು ಕಾಣುತ್ತೇವೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಾನು ಒಂದು ಟಿ ವಿ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೆ. ಅಲ್ಲಿ ನಾನು ಗುರುತಿಸಿದಂಥ ಒಂದು ವಿಷಯ ಎಂಬುದಾಗಿ ಹೇಳುವಾಗ, ಪ್ರಪಂಚದ ಈ ಭೂಮಂಡಲದಲ್ಲಿ ಭೂಮಿಯ ಮೇಲಿರುವಂಥ ಅತ್ಯುನ್ನತವಾದಂಥ ಶಿಖರವಾದಂಥ ಎವರೆಸ್ಟ್ ಶಿಖರ, ಆ ಥರ ಶಿಖರಗಳೇನಿದೆ ಅದೇ ಮಾದರಿಯ ಶಿಖರಗಳು ಭೂಮಿಯ ನೀರಿನಲ್ಲಿ ಒಳಗಡೆ ಸಮುದ್ರಗಳಲ್ಲಿ ಅಡಗಿವೆ ಅಂತಕ್ಕಂಥ ಮಾತನ್ನು ನಾನು ಅಲ್ಲಿ ಧ್ಯಾನ ಮಾಡಿದೆ. ಹಾಗಾದರೆ ಭೂಮಿಯನ್ನು ನೀವು ಸಮುದ್ರದ ಒಳಗೆ ಇರತಕ್ಕಂಥ ಒಂದು ಪ್ರಪಂಚವನ್ನು ನೀವು ಗಮನಿಸಬಹುದು.
ಅಲ್ಲೂ ಸಹ ದೊಡ್ಡ ದೊಡ್ಡ ಪರ್ವತಗಳಿದೆ ಎಂಬುದಾಗಿ ನಾವು ನೋಡುವಾಗ ಪ್ರೇರೆ ಭೂಮಿಯ ಅಗಾಧದಲ್ಲಿರ್ತಕ್ಕಂಥ ಅಥವಾ ಈ ತಳದಲ್ಲಿರುವಂಥ ಸಮುದ್ರದ ನೀರಿನ ಒಳಗಡೆ ಇರತಕ್ಕಂಥ ಭೂಮಿಯು ಸಹ ವಿಶೇಷವಾದಂಥ ಒಂದು ಪ್ರಪಂಚ ಅದಾಗಿರುತ್ತದೆ ಎಂಬುದಾಗಿ ನಾವು ಕಾಣ್ತೇವೆ. ಮನುಷ್ಯ ನಾವಿನ್ನೂ ಸಹ ಭೂಮಿಯನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಅದನ್ನು ಹುಡುಕಿಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಹಾಗಾಗಿ ಭೂಮಿಯನ್ನೇ ನಾವು ಕಾಣದಂಥ ವಿಚಾರಗಳು ಅನೇಕ ಇರುವಾಗ ಭೂಮಂಡಲದ ವಿಚಾರವಾಗಿ ಅಥವಾ ವಿಶ್ವದ ವಿಚಾರವಾಗಿ ಅಥವಾ ಬೇರೆ ಬೇರೆ ಗ್ರಹಗಳು, ನಕ್ಷತ್ರಗಳು, ಸೂರ್ಯಮಂಡಲಗಳು ಏನಿದೆ ಅದನ್ನು ನಾವು ಇನ್ನೂ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದೇವರ ಸೃಷ್ಟಿ ಅಗಮ್ಯವಾದಂಥದ್ದು, ಅದನ್ನು ನಾವು ಹುಡುಕಲಿಕ್ಕೆ ನಮ್ಮ ಜೀವಮಾನ ಸಾಲದು. ಆದ ಕಾರಣ ಕರ್ತನಾದಂಥ ದೇವರ ಮಾತುಗಳನ್ನು ನಾವು ವಾಕ್ಯದಲ್ಲಿ ಗಮನಿಸುವಾಗ ವಿಶೇಷವಾಗಿ ಮೊದಲನೇ ವೇದಪಾರಾಯಣಕ್ಕಾಗಿ ತೆಗೆದುಕೊಂಡಂಥ ಈ ಒಂದು ಪ್ರಾವರ್ಬ್ಸ್ ಅಥವಾ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ವಿಶೇಷತೆಯನ್ನು ಕಾಣುವಂಥದ್ದರಲ್ಲಿ ನಾವು ವಿಶೇಷವಾಗಿ ಕಾಣುವಂಥದ್ದು ಏನಂತ ಹೇಳಿದರೆ, ಇಲ್ಲಿ ತಂದೆಯಾದಂಥ ದೇವರ ಈ ಮಹಾ ಕಾರ್ಯಗಳು, ಸೃಷ್ಟಿಯ ಕಾರ್ಯದಲ್ಲಿ ಕರ್ತನಾಂತ ಯೇಸು ಸ್ವಾಮಿಯ ಪ್ರಸನ್ನತೆ ಬಹಳ ವಿಶೇಷವಾಗಿ ಇತ್ತು ಎಂಬುದನ್ನು ನಾವು ಕಾಣ್ತೇವೆ. ಬಹಳ ವಿಶೇಷವಾಗಿತ್ತು. ಅದರಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಈತನು ಅಣುರೇಣುಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ 8:22 ನೀವು ನೋಡುವಾಗ ಭೂಮಿಯ ಅಸ್ಥಿವಾರಗಳು ಪ್ರಾರಂಭವಾದಕ್ಕಿಂತ ಮುಂಚೆ, ಅಂದರೆ ಭೂಮಿಯ ತಳ ಭಾಗಗಳು ಪ್ರಾರಂಭವಾದಕ್ಕಿಂತ ಮುಂಚೆ, ಅಣುರೇಣುಗಳು ಪ್ರಾರಂಭವಾದಕ್ಕಿಂತ ಮುಂಚೆ, ಪರ್ವತಗಳು ಪ್ರಾರಂಭವಾಗೋಕ್ಕಿಂತ ಮುಂಚೆ, ನೀರು ಪ್ರಾರಂಭವಾದಕ್ಕ ಮುಂಚೆ, ಹೀಗೆ ಆತನು ಎಲ್ಲವನ್ನ ಸೃಷ್ಟಿಯ ಕಾರ್ಯದಲ್ಲಿ ಏನೇನು ಆದಿಕಾಂಡ ಪುಸ್ತಕದಲ್ಲಿ 1 ನಾವು ಕಾಣ್ತೇವೆ ಅದೆಲ್ಲವೂ ಸೃಷ್ಟಿಯಾಗುವಂತ ಮುಂಚೆ ಆತನಿದ್ದೆಂಬುದಾಗಿ ಈ ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲೂ ಸಹ ಪೌಲನು ಅದೇ ರೀತಿಯಾದಂಥ ಮಾತುಗಳನ್ನು, ಆತನು ಸೃಷ್ಟಿಯ ಮೂಲಕರ್ತನೆಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರೇರೆ, ಈತನು ವಾಕ್ಯನಾಗಿದ್ದವನು, ಇದನ್ನು ನಾವು ಯಾವತ್ತೂ ಮರಿಬಾರದು. ವಾಕ್ಯನಾದಂಥವನು, ನರಾವತಾರಿಯಾಗಿ ನಮ್ಮ ಮಧ್ಯೆ ಬರುವಂಥ ಈ ದೇವರೇನಿದ್ದಾನೆ, ಈತನು ಸೃಷ್ಟಿ ಕಾರ್ಯದ ಅಗಾಧವಾದಂಥ ಸಂದರ್ಭದಲ್ಲಿ ಆತನು ಇದ್ದನೆಂಬುದಾಗಿ ನಾವು ಕಾಣ್ತೇವೆ. ಆದ ಕಾರಣ ಈ ಸೃಷ್ಟಿಯ ಈ ಕಾರ್ಯ, ಸೃಷ್ಟಿ ಮಾಡಿರುವಂಥ ದೇವರು, ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವಂಥ ಈ ದೇವರೇನಿದ್ದಾನೆ, ಈತನು ಅಗಮ್ಯವಾದಂಥ ಜ್ಞಾನದ ನಿಧಿಯಾಗಿದ್ದನು. ಈ ಜ್ಞಾನವೇ ಆತನ ಮಾತಿನಿಂದ ಎಲ್ಲವೂ ಸಹ ಒಂದು ಅಧಿಕಾರದ ಆಧಾರದ ಮೇಲೆ ಎಲ್ಲವೂ ಸಹ ಕ್ರಮವಾಗಿ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ನಾವು ಕಾಣ್ತೇವೆ. ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ 1 ಭೂಮಿಯ ಮೇಲೆ, ನೀರಿನ ಮೇಲೆ ಆತ್ಮವು ಚಲಿಸುತ್ತಾ ಇತ್ತು ಎಂಬುದಾಗಿ. ಹಾಗಿದ್ದರೆ ತಂದೆ ಮಗ ಪವಿತ್ರಾತ್ಮನ ಈ ವಿಶೇಷವಾದಂಥ ಈ ಅನ್ಯೋನ್ಯತೆ, ಇದು ಈ ಭೂಮಿಯನ್ನು ಸೃಷ್ಟಿಸಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಮತ್ತು ಪರಿಜ್ಞಾನವನ್ನು ಸೃಷ್ಟಿ ಮಾಡುವುದು ಮತ್ತು ಪ್ರತಿಯೊಂದು ವಿಷಯಕ್ಕೆ ಅದಕ್ಕೆ ತಕ್ಕ ಹಾಗೆ ಅದರ ಆರಂಭ ಏನು, ಅದರ ಬೆಳವಣಿಗೆ ಏನು, ಅದರ ಅಂತ್ಯವೇನು, ಎಲ್ಲವನ್ನು ನಿರ್ದೇಶಿಸುವಂಥ ಒಂದು ಪರಿಜ್ಞಾನವನ್ನು ಸೃಷ್ಟಿ ಕಾರ್ಯದಲ್ಲಿ ಸ್ವಾಮಿ ಇಟ್ಟನೆ ಎಂಬುದಾಗಿ ಕಾಣ್ತೇವೆ. ಆದ ಕಾರಣ ಪರಿಸರವನ್ನು ನಾವು ಈ ದಿವಸ ನೋಡುವಾಗ ಪ್ರೇರೆ, ಅದರಲ್ಲಿ ದೇವರ ಮಹೋನ್ನತ ಕಾರ್ಯಗಳನ್ನು ನಾವು ನೋಡ್ತೇವೆ. 24 ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಈ ಲೋಕವು, ಈ ಸೃಷ್ಟಿ ದೇವರದ್ದೆಂಬುದಾಗಿ ಕಾಣ್ತೇವೆ. ಆದ ಕಾರಣ ಈ ದೇವರಾದಂಥ ಕರ್ತನ ಜ್ಞಾನವನ್ನು ನಾವು ತಿರಸ್ಕರಿಸುವಂಥದ್ದು ಅಥವಾ ಈ ದೇವರ ಈ ಸೃಷ್ಟಿ ಕಾರ್ಯದ ಮಹತ್ವವನ್ನು, ಶಕ್ತಿಯನ್ನು ನಾವು ಕಡೆಗಣಿಸ್ತಕ್ಕಂಥದ್ದೇನಿದೆ, ಇದು ದೇವರಿಗೆ ಸೃಷ್ಟಿಸಿದಂಥ ದೇವರನ್ನು ನಾವು ಕಡೆಗಣಿಸಿದ ಹಾಗಾಗುತ್ತದೆ. ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ದೇವರನ್ನು ಭಾಳ ನಾವು ಲಘುವಾಗಿ ತೆಗೆದುಕೊಳ್ತೇವೆ. ಈ ಮಹಾಕಾರ್ಯಗಳನ್ನು ಸೃಷ್ಟಿ ಮಾಡಿದಂಥ ದೇವರು, ಭೂಮಂಡಲವನ್ನು ಸೃಷ್ಟಿ ಮಾಡಿದಂಥ ದೇವರು, ಮನುಷ್ಯನಿಗೆ ಅಗತ್ಯವಾದಂಥ ಜೀವಿತಕ್ಕೆ ಬೇಕಾದಂಥ ಎಲ್ಲ ಪರಿಸರವನ್ನು ಸೃಷ್ಟಿ ಮಾಡಿದಂಥ ದೇವರು, ಭೂಮಂಡಲಗಳನ್ನು ಸೃಷ್ಟಿ ಮಾಡಿದಂಥ ದೇವರು, ಕಾಸ್ಮಿಕ್ ಅಥವಾ ದೊಡ್ಡ ಗ್ಯಾಲಕ್ಸಿಗಳನ್ನು ಸೃಷ್ಟಿ ಮಾಡಿದಂಥ ದೇವರು, ಈತನ ಮಹತ್ವ ಎಷ್ಟೆಂಬುದನ್ನು ನಾವು ಗಣನೆಗೆ ಈ ದಿವಸ ತೆಗೆದುಕೊಳ್ಬೇಕು. ಅದನ್ನು ನಾವು ಪರಿಸರದ ಒಂದು ವಿಚಾರದಲ್ಲಿ ನಾವು ಕಂಡು ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಪರಿಗಣಿಸಬೇಕು. ನಾವು ನೋಡುವಂಥ ದೇವರು, ನಮ್ಮನ್ನು ರಕ್ಷಿಸುವಂಥ ದೇವರು ಅಗಾಧವಾದಂಥ ದೇವರು, ಆತನ ಲಘುವಾಗಿ ನಾವು ಕಾಣುವುದು ಸರಿಯಲ್ಲ. ಆತನ ಜ್ಞಾನ ಅಪರಿಮಿತವಾದಂಥ, ಆತನ ಶಕ್ತಿ ಅಗೋಚರವಾದಂಥ, ಮಹಾ ಶಕ್ತಿಯುತವಾದಂಥ ದೇವರನ್ನು ನಾವು ಆರಾಧಿಸಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆದ ಕಾರಣ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ, ದೇವರ ಈ ಜ್ಞಾನ ಏನಿದೆ ಇದು ಆರಂಭದಲ್ಲಿ ಇತ್ತು. ಆದ ಕಾರಣ ಆರಂಭದಿಂದ ಈ ದಿವಸವರೆಗೂ ದೇವರು ಜ್ಞಾನಿಯಾಗಿದ್ದಾನೆ. ಆರಂಭದಿಂದ ಈ ದಿವಸವರೆಗೂ ತನ್ನ ಜ್ಞಾನದಿಂದ ಎಲ್ಲವುಗಳನ್ನು ಆತನು ಸಂರಕ್ಷಿಸುತ್ತಿದ್ದಾನೆ. ಆದರೆ ನಾವು ಈ ಜ್ಞಾನವನ್ನು ಅರಿಯದೆ, ಜ್ಞಾನಕ್ಕೆ ಗೌರವಿಸೋದೆ, ಜ್ಞಾನವನ್ನು ನಾವು ಅಳವಡಿಸಿಕೊಳ್ಳದೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸೈತಾನನ ನಾಶನದ ಜ್ಞಾನವನ್ನು ನಾವು ಸದಾಕಾಲ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ದೇವರು ವಿರುದ್ಧವಾಗಿ ಹೋದಂಥದ್ದು. ಆದ ಕಾರಣ ಪ್ರೇರೆ, ಆದಮನ ಹವಳರ ಜೀವಿತದಲ್ಲಿ ನಾವು ನೋಡ್ತೇವೆ,
ಪರಿಸರವನ್ನು ನಾಶನ ಮಾಡುವಂಥ, ದೇವರಿಗೆ ಅವಿಧೇಯತೆಯನ್ನು ತೋರುವಂಥ ಮತ್ತು ಪಾಪದ ಜ್ಞಾನವನ್ನು ಹುಡುಕಿ ಹೋಗುವಂಥ ಮತ್ತು ಪಾಪದ ಹಣ್ಣನ್ನು ಫಲವನ್ನು ಊಟ ಮಾಡುವುದರ ಮೂಲಕವಾಗಿ ಅವಿಧೇಯತೆಯನ್ನು ತೋರಿಸಿದಂಥ ಆದಮ ಹವ್ವಳರನ್ನು ಸ್ವಾಮಿ ಶಪಿಸುತ್ತಾನೆ. ಅದಾದ ನಂತರ ಆತನು ಅಲ್ಲಿಗೆ ಬಿಡಲಿಲ್ಲ. ಆತನ ಸೃಷ್ಟಿಯನ್ನು ನವೀಕರಿಸಬೇಕು, ಜನರನ್ನು ನವೀಕರಿಸಬೇಕು. ಪಾಪವು ಹೆಚ್ಚಾದಾಗ, ಜನರು ಹೆಚ್ಚಾದಂಥ ಪಾಪವನ್ನು ಮಾಡುವಂಥ ಸಂದರ್ಭದಲ್ಲಿ ನೋಹನ ಮೂಲಕವಾಗಿ ಆತನು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕಾಗಿ ಮತ್ತು ಮನುಷ್ಯರ ಜೀವಗಳನ್ನು, ಮನುಕುಲವನ್ನು ರಕ್ಷಣೆ ಮಾಡಲಿಕ್ಕಾಗಿ ಆತನ ಏನು ಮಾಡ್ತಾನೆ ಅಂತ ಹೇಳಿದರೆ ಆ ನಾವೆಯಲ್ಲಿ ಅವರೆಲ್ಲರನ್ನು ಸೇರಿಸುತ್ತಾನೆ. ಅಬ್ರಹಾಮನ ಮೂಲಕ ಮನುಷ್ಯನ ಒಂದು ಸಂತತಿಯನ್ನು ಆತನು ಆಶೀರ್ವದಿಸುತ್ತಾನೆ. ಮೋಶೆಯ ಮೂಲಕ ದೇವರನ್ನ ಪಾಪಗಳಿಂದ ಮತ್ತು ಅವರ ಬಂಧನಗಳಿಂದ ಅವರನ್ನು ಬಿಡಿಸಿ ಅವರನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಆದ ಕಾರಣ ಪ್ರೇರೆ ನಾವಿಲ್ಲಿ ನೋಡುವಂಥದ್ದು ದೇವರ ಪರಿಜ್ಞಾನ, ಇದು ಸ್ವಾಮಿಯ ಜ್ಞಾನ ಆಗಿರುತ್ತೆ. ಯೋಹನ್ನ ಸುವಾರ್ತೆ 1:1 ನಾವು ನೋಡಿ, ಆದಿಯಲ್ಲಿ ವಾಕ್ಯವಿತ್ತು. ಹೌದು, ಆ ವಾಕ್ಯವು ದೇವರಲ್ಲಿತ್ತು, ಅದು ದೇವರಾಗಿತ್ತು. ಆದ ಕಾರಣ ಈ ಜ್ಞಾನ ಅಥವಾ ಲೋಗೋಸ್ ಅಂತ ಏನು ಕರಿತೇವೆ, ಇದು ಸ್ವಾಮಿಯ ವಿಶೇಷವಾದಂಥ ಜ್ಞಾನ ಭಂಡಾರವಾಗಿ ಈ ದಿವಸವೂ ಸಹ ನಮ್ಮನ್ನು ಅದು ರಕ್ಷಣೆ ಕಡೆಗೆ ನಡೆಸುತ್ತಾ ಇದೆ. ಎರಡನೇ ಭಾಗಕ್ಕೆ ನಾವು ಹೋಗುವಾಗ ನೂತನ ಆಕಾಶ ಮಂಡಲವನ್ನು ಕುರಿತು ನಾವು ಇಲ್ಲಿ ಯೋಹಾನ್ ಹೇಳುವಂಥ ವಿಚಾರಗಳನ್ನು ನಾವು ಕಾಣ್ತೇವೆ. ಇಲ್ಲಿ ಏನನ್ನು ಹೇಳಲಾಗಿದೆ, ಮೊದಲನೇದಾಗಿ ಪ್ರೇರೆ, ಈ ಲೋಕವು, ಈಗಾಗಲೇ ನಾವು ಮೊದಲನೆಯ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಈ ಲೋಕವು ದೇವರಿಂದ, ದೇವರ ಜ್ಞಾನದಿಂದ ಸೃಷ್ಟಿಸಲ್ಪಟ್ಟಿತು. ಆದ ಕಾರಣ ಸ್ವಾಮಿ ಅದನ್ನು ಹೇಳ್ತಾನೆ, ಕ್ರಿಸ್ತನ ಯೇಸು ಸ್ವಾಮಿ ಅದನ್ನು ಹೇಳ್ತಾನೆ. ನಾನು ಆದ ಕಾಲದಲ್ಲಿ ಆ ಜ್ಞಾನವೇ ಸ್ವಾಮಿಯಾಗಿ ಇಲ್ಲಿ ಮಾತನಾಡ್ತಾ ಇದೆ. 8 ಜ್ಞಾನಗಳ ಪುಸ್ತಕದಲ್ಲಿ ಜ್ಞಾನವೇ ಮಾತನಾಡುವಂಥ ವಿಚಾರವನ್ನು ನಾವು ನೋಡ್ತೇವೆ. ಸಾಲಮೋನ್ ಮಹಾಜ್ಞಾನಿ ಆ ವಾಕ್ಯದ ಮಾತುಗಳನ್ನು ನಮ್ಮ ಮುಂದೆ ಇಡಲಿಕ್ಕೆ ಆತನ ಪ್ರಯತ್ನ ಮಾಡ್ತಾನೆ. ಆದರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ನೋಡುವಾಗ ಆತನು ಆಲ್ಫಾ ಒಮೇಗನಾಗಿದ್ದಾನೆ. ಆತನು ಈ ಪ್ರಕಟಣೆ ಪುಸ್ತಕದಲ್ಲಿ ನಾನು ಆ ಕಾಲದಲ್ಲಿ ಇದ್ದಂಥ ವ್ಯಕ್ತಿ ಎಂಬುದನ್ನು ಆತನು ಸೂಚಿಸಲಿಕ್ಕಾಗಿ ಆತನು ಹೊಸ ಪ್ರಪಂಚವನ್ನು ಈಗ ಸೃಷ್ಟಿ ಮಾಡಬೇಕು. ದೇವರ ಮುಂದೆಯೇ ಸೃಷ್ಟಿಯಾದಂಥ ಆ ಒಂದು ಪ್ರಪಂಚ, ಆದಿಕಾಲದ ಆ ಒಂದು ನೂತನ ಸೃಷ್ಟಿ ಏನಿತ್ತು, ಆ ನೂತನ ಸೃಷ್ಟಿ ಮನುಷ್ಯನಿಂದಾಗಿ, ಪಾಪದಿಂದಾಗಿ ಅದು ಕೆಟ್ಟು ಹೋದಂಥ ಒಂದು ಕುಲದಲ್ಲಿ ಅದು ಬೆಳೆದಂಥ ವಿಚಾರದಲ್ಲಿ, ಮುಂದುವರೆದಂಥ ವಿಚಾರದಲ್ಲಿ ಆತನು ಗಮನಿಸಿ ಅದನ್ನು ಈಗ ರಕ್ಷಿಸಬೇಕೆಂಬುದಾಗಿ ಆತನು ನೋಡ್ತಾನೆ. ಅದನ್ನು ರಿನೋವೇಷನನ್ನು ಮಾಡಲಿಲ್ಲ, ಅಥವಾ ತ್ಯಾಪೇಚು ಅಂತ ಕೆಲಸವನ್ನು ಮಾಡಲಿಲ್ಲ, ಸುಂದರವಾಗಿ ಮತ್ತೆ ಅದನ್ನು ಬಣ್ಣ ಸುಣ್ಣ ಹಾಕಿ ಆತವರು ರೆಡಿ ಮಾಡಲಿಲ್ಲ. ಬದಲಾಗಿ ಆತನನ್ನು ನಾವು ನೋಡುವಾಗ ಈಗ ಹೊಸ ಆಕಾಶ ಮಂಡಲವನ್ನೇ ಸೃಷ್ಟಿ ಮಾಡ್ತಾನೆ, ಹೊಸ ಭೂಮಿಯನ್ನೇ ಆತನು ಸೃಷ್ಟಿ ಮಾಡ್ತಾನೆ. ಹೊಸ ಭೂಮಿ ಮತ್ತು ಹೊಸ ಆಕಾಶವನ್ನು ಆತನು ಸೃಷ್ಟಿ ಮಾಡಬೇಕಾದರೆ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಸೈತಾನಿನಿಂದ. ಅದೀಗ ಯಾವುದಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿದರೆ ಅದನ್ನು ಸುಟ್ಟು ಹಾಕುವಂಥ ಯೋಗ್ಯತೆಗೆ ಅದು ಹೋಗಿದೆ ವಿನಃ ಅದರಲ್ಲಿ ಯಾವುದೇ ವಿಧವಾದಂಥ ಒಳ್ಳೆ ಅಂಶಗಳು ಇಲ್ಲ. ಯಾವ ರೀತಿಯಲ್ಲಿ ಸೊದೋಮ್ ಗೊಮೊರವನ್ನು ಆತನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೋ, ಅಲ್ಲಿ ಯಾವುದೇ ಭಕ್ತರಲ್ಲಿಲ್ಲ, ವಿಶ್ವಾಸಿಗಳಿಲ್ಲ, ದೇವರನ್ನು ನಂಬುವಂಥ ಜನರಿಲ್ಲ, ಸಂತರಲ್ಲಿ ಯಾರೂ ಇಲ್ಲ. ಆದ ಕಾರಣ ಅದೀಗ ನಾಶನಕ್ಕೆ ಅದನ್ನು ಗುರಿ ಮಾಡುವಂಥ ಯಾವ ರೀತಿಯಲ್ಲಿ ದೇವರು ಅದನ್ನು ಯೋಚನೆ ಮಾಡಿದನೋ ಅದೇ ರೀತಿಯಲ್ಲಿ ಭೂಮ್ಯಾಕಾಶಗಳು ಪಾಪದಲ್ಲಿ ಸುತ್ತಮಲೆ ಮತ್ತು ಸೈತಾನ ಕಾರ್ಯಗಳಿಂದ ಆವರಿಸಿಕೊಂಡ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೊಸ ಭೂಮಿಯಾಕಾಶವನ್ನು, ಹೊಸ ಜೆರುಸಲೇಮನ್ನು ಆತನು ಸೃಷ್ಟಿ ಮಾಡುತ್ತಾನೆ. ಹೌದು, ಇದು ಅಗತ್ಯ. ನಾವು ಹಳೆಯ ಪಾಪದ ಪ್ರಪಂಚದಲ್ಲಿ ಮತ್ತೆ ನಾವು ನಿರಂತರವಾಗಿ ಸ್ವಾಮಿಯ ಜೊತೆಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿ ಕೆನಾಟ್ ಫಿಟ್ ಇನ್ ಟು ದ ಓಲ್ಡ್ ಸ್ಟ್ರಕ್ಚರ್ ವಿಚ್ ಇಸ್ ಆಲ್ರೆಡಿ ಸಿನ್ಫುಲ್. ಈ ಪಾಪದಿಂದ ಕೂಡಿದಂಥ ಈ ಪ್ರಪಂಚ ನಮಗೆ ನಿರಂತರವಾಗಿ ನಾವು ಜೀವಿಸಬೇಕಾದರೆ ಮನುಷ್ಯನು ತಂದೆಯಾದಂಥ ದೇವರು, ಕುಮಾರನಾದಂಥ ದೇವರು, ಪವಿತ್ರಾತ್ಮನಾದಂಥ ದೇವರೊಂದಿಗೆ ನಾವು ನಿರಂತರವಾದಂಥ ಒಂದು ಮಹಿಮೆಯ ಜೀವಿತವನ್ನು ನಾವು ಮುಂದಿನ ಜೀವಿತದಲ್ಲಿ ಜೀವಿಸಬೇಕಾದರೆ ಹಳೆಯ ಪ್ರಪಂಚ, ಪಾಪದ ಪ್ರಪಂಚ, ಹಳೆಯ ಸೃಷ್ಟಿ ಏನಿದೆ ಅದು ಈಗ ಇಲ್ಲದಾಗುತ್ತದೆ. ಅದನ್ನು ಸ್ವಾಮಿ ತಾನೇ ಅದನ್ನು ತೆಗೆದು ಹಾಕುತ್ತಾನೆ. ಇದು ಈ ವಾಕ್ಯದ ಮುಖ್ಯವಾದಂಥ ಒಂದು ಅಂಶ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಹೊಸ ಆಕಾಶ ಮಂಡಲವನ್ನು ಆತನು ಸೃಷ್ಟಿ ಮಾಡ್ತಾನೆ, ಹೊಸ ಭೂಮಿಯನ್ನು ಆತನು ಸೃಷ್ಟಿ ಮಾಡ್ತಾನೆ, ಹೊಸ ಯೆರೂಸಲೇಮ್ ತನ್ನ ಗಂಡನಿಗಾಗಿ ಸಿದ್ಧಪಡಿಸಿಕೊಳ್ಳುವಂಥ ಮೊದಲ ಗಿತ್ತಿಯ ಹಾಗೆ ಅದು ಶೃಂಗರಿಸಲ್ಪಡುತ್ತದೆ, ಹೊಸದಾಗಿ ಅದು ಶೃಂಗರಿಸಲ್ಪಡುತ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೆಣ್ಣುಮಕ್ಕಳ ವಿವಾಹ ಬಹಳ ವಿಶೇಷವಾದಂಥದ್ದು. ಆ ವಿವಾಹದಲ್ಲಿ ಆಕೆ ಎಷ್ಟು ಸುಂದರವಾಗಿ ಕಾಣಬೇಕೆಂಬುದಾಗಿ ಆಕೆ ಯೋಚನೆ ಮಾಡ್ತಾಳೆ, ಎಷ್ಟು ನೂತನವಾಗಿ ಕಾಣಬೇಕೆಂಬುದಾಗಿ ಯೋಚನೆ ಮಾಡ್ತಾಳೆ. ಅದೇ ರೀತಿಯಲ್ಲಿ ದೇವರು ತನ್ನ ಮೊದಲಗೀತಿಯನ್ನು, ತನ್ನ ಸಭೆಯನ್ನು, ತನ್ನ ಸೃಷ್ಟಿಯ ಕಾರ್ಯವನ್ನು ಆತನೀಗ ಸುಂದರವಾದಂಥ ರೀತಿಯಲ್ಲಿ ಆತನು ನಿರೂಪಿಸುತ್ತಾನೆ, ಅದನ್ನು ರೂಪಿಸುತ್ತಾನೆ. ಅದ ಕಾರಣ ಇದೊಂದು ಮಹತ್ವವಾದಂಥ ಒಂದು ಉಪಮೆಯ ಅಥವಾ ಉದಾಹರಣೆಯನ್ನು ನಾವಿಲ್ಲಿ ಸ್ವಾಮಿ ತನ್ನ ಸೃಷ್ಟಿ ಕಾರ್ಯವನ್ನು ಹೊಸದು ಮಾಡುವಂಥದ್ರಲ್ಲಿ ನಾವು ಕಾಣ್ತೇವೆ. ಅದು ರಕ್ಷಿಸಲ್ಪಡಲಿಕ್ಕಾಗಿ ಆ ಮೊದಲಗೀತಿಯನ್ನು, ಆ ಸಭೆಯನ್ನು, ಆ ಜನರನ್ನು ಮತ್ತು ಆ ಸೃಷ್ಟಿಯನ್ನು ಆತನು ಆಶೀರ್ವದಿಸುತ್ತಾನೆ.
ಮತ್ತು ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಈ ಹೊಸ ಇಸ್ರೇಲೇಮನ್ನು ಈಗ ದಿವಸ ನೋಡ್ತಾ ಇದ್ದೇವೆ. ಈಗಾಗಲೇ ಸೀಸ್ ಫೈರ್ ಆಗಿದೆ, ಇಸ್ರೇಲ್ರಿಗೂ ಮತ್ತು ಪ್ಯಾಲೆಸ್ಟೀನರಿಗೂ ಯುದ್ಧ ಈಗ ನಿಂತು ಹೋಗಿದೆ, ಅದು ದೇವರ ಕೃಪೆಯಿಂದ ನಿಂತು ಹೋಗಿದೆ. ಈಗ ಪ್ರಾಣದ ನಷ್ಟ, ಮಕ್ಕಳ ಹತ್ಯೆ ಇವೆಲ್ಲವೂ ಸಹ ನಿಂತು ಹೋಗಿದೆ. ಆದರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಅದು ಹೊಸ ಇಸ್ರೇಲ್ ಅಲ್ಲ. ಅಲ್ಲಿಗೆ ಹೊಸ ಇಸ್ರೇಲ್ ಪ್ರಾರಂಭ ಆಗುವುದಿಲ್ಲ. ಈ ಹೊಸ ಇಸ್ರೇಲ್ ಪ್ರಾರಂಭ ಆಗಬೇಕಾದರೆ ದೇವರು ತನ್ನ ಬರೋಣವನ್ನು ಸೃಷ್ಟಿ ಮಾಡುತ್ತಾನೆ. ತನ್ನ ಬರೋಣ ಕಾಲದಲ್ಲಿ ಮತ್ತೆ ಹೊಸ ಇಸ್ರೇಲನ್ನು ಆತನು ನಮಗಾಗಿ ತೋರಿಸುವಂಥವನಾಗಿದ್ದಾನೆ. ಯಾಕೆಂತ ಹೇಳಿದ್ರೆ ಇಸ್ರೇಲ್ ಕರ್ತನಾಂತ ದೇವರು ಆಗಮಿಸಿದಂಥ, ದೇವರು ಪರಿಶುದ್ಧಪಡಿಸುವಂಥ ಮತ್ತು ದೇವರನ್ನು ನಾವು ಆರಾಧಿಸುವಂಥ ಮತ್ತು ದೇವರನ್ನು ನಾವು ನಿರಂತರವಾಗಿ ಆರಾಧಿಸುವಂಥ ಒಂದು ಸ್ಥಳ ಆಗಿರುವುದರಿಂದ, ಒಂದು ನಗರ ಆಗಿರುವುದರಿಂದ ಅದು ಎಲ್ಲ ಜನರ ವಿಶೇಷವಾದಂಥ ಒಂದು ಕೇಂದ್ರ ಸ್ಥಾನವಾಗಿದೆ. ಅದನ್ನು ಆತನು ಹೊಸದು ಮಾಡಲೇಬೇಕು. ಯಾವ ರೀತಿಯಲ್ಲಿ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಯಾವ ರೀತಿಯಲ್ಲಿ ಹೊಸ ಭೂಮಿಯನ್ನು ಆತನ ಸೃಷ್ಟಿ ಮಾಡ್ತಾನೆ, ಯಾವ ರೀತಿಯಲ್ಲಿ ಹೊಸ ಆಕಾಶಮಂಡಲವನ್ನು ಸೃಷ್ಟಿ ಮಾಡ್ತಾನೆ, ಆತನ ಅದೇ ರೀತಿಯಲ್ಲಿ ಇಸ್ರೇಲ್ ದೇಶದ ಆ ಈ ಭಾಗವನ್ನು ಮತ್ತು ವಿಶೇಷವಾಗಿ ಈ ಯೆರೂಸಲೇಮನ್ನು ಆತನು ನೂತನಪಡಿಸುತ್ತಾನೆ. ಇದು ಅಂತ್ಯದಲ್ಲಿ ಆತನು ನಮಗೆ ಕೊಡುವಂಥ ಒಂದು ವಾಗ್ದಾನದ ಮಾತುಗಳು. ಆದ ಕಾರಣ ಇದು ಹೊಸದಾಗುತ್ತೆ. ಇಲ್ಲಿ ಏನೇನಾಗುತ್ತದೆ? ಮೊದಲನೇದಾಗಿ ನಾವು ನೋಡುವಾಗ ಅಲ್ಲಿ ಹೊಸದಾದಂಥ ಘಟನೆಗಳು ನಮಗೆ ಕಂಡುಬರುತ್ತವೆ. ಹೊಸದಾದಂಥ ಘಟನೆಗಳು ಯಾವ್ಯಾವು? ಹೊಸದಾದಂಥ ಘಟನೆಗಳಲ್ಲಿ ನಾವು ನೋಡುವಾಗ 21ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡುತ್ತೇವೆ. ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ, ಆತನು ಅವರೊಡನೆ ವಾಸ ಮಾಡುತ್ತಾನೆ. ಇದು ವಾಸ ಮಾಡಲೇಬೇಕು. ಆದ ಕಾರಣ ಹಳೆಯ ಪಾಪದ ಪ್ರಪಂಚದಲ್ಲಿ ಆತನು ನಮ್ಮೊಂದಿಗೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನೂತನಗೊಳಿಸಬೇಕು. ನಮ್ಮನ್ನು ಪುನರುತ್ಥಾನದಲ್ಲಿ, ಆತನ ಪುನರುತ್ಥಾನದಲ್ಲಿ ನಮ್ಮನ್ನು ಆತನು ಹೊಸದಾಗಿ ನಮ್ಮನ್ನು ಕರೆಯಬೇಕು. ಹಾಗಾಗಿ ಮಾತ್ರ ಅದು ರಕ್ಷಣೆಯ ಮಾರ್ಗವಾಗುತ್ತದೆ. ಆದ ಕಾರಣ ನಮ್ಮ ನಿವಾಸ ಆತನಾಗಿರುತ್ತಾನೆ, ಆತನಲ್ಲಿ ನಾವು ಪ್ರಜೆಗಳಾಗಿರುತ್ತೇವೆ ಮತ್ತು ಆತನ ತಾನೇ ನಮ್ಮ ಸಂಗಡ ಇರುವನು. ಇಮ್ಮಾನ್ಯುಯಲ್ ದೇವರು ಯೆಶಾಯನ ಗ್ರಂಥದ ವಾಗ್ದಾನ ನೆರವೇರು, ಅವರ ಕಣ್ಣೀರೆಲ್ಲ ಒರೆಸುವನು. ಹೌದು, ಹಳೆಯ ಪ್ರಪಂಚದಲ್ಲಿ ಕಣ್ಣೀರಿದೆ, ಹಳೆಯ ಪ್ರಪಂಚದಲ್ಲಿ ಕೊಲೆಗಳಿದೆ, ಹಳೆಯ ಪ್ರಪಂಚದಲ್ಲಿ ಸಾವುಗಳಿವೆ, ಹಳೆಯ ಪ್ರಪಂಚದಲ್ಲಿ ಎಲ್ಲ ವಿಧವಾದಂಥ ದೂಷಣೆಗಳಿವೆ, ಹಳೆಯ ಪ್ರಪಂಚದಲ್ಲಿ ಸೈತಾನನ ಬಂಧನದ ಶಕ್ತಿಗಳು ಹೆಚ್ಚಾಗಿವೆ. ಆದ ಕಾರಣ ಇವೆಲ್ಲವೂ ಇರುತ್ತದೆ. ಅಲ್ಲಿ ಇನ್ನೇನಾಗುತ್ತೆ ಅಂತ ಹೇಳಿದರೆ, ದುಃಖವಾಗಲಿ, ಗೋಳಾಟವಾಗಲಿ ಅಥವಾ ಕೋವಿಡ್ ಆಗಲಿ, ಕಷ್ಟವಾಗಲಿ, ಕಾಯಿಲೆ ಆಗಲಿ, ಅಲ್ಲಿ ಯಾವುದೂ ಇರುವುದಿಲ್ಲ. ಮರಣ ಇರುವುದಿಲ್ಲ. ಮರಣ ದಿವಸವನ್ನು ನಾವು ಕಾಣ್ತಾ ಇದ್ದೇವೆ. ಮರಣದ ಏರಿಳಿಕೆಗಳನ್ನು ನಾವು ಪ್ರತಿ ದಿವಸ ಕಾಣ್ತಾ ಇದ್ದೇವೆ. ನೂರಾರು ಮರಣಗಳಾಗುತ್ತವೆ. ಒಂದೊಂದು ದಿವಸವೂ ಸಹ ಮರಣವನ್ನು ನಾವು ಪ್ರತಿ ದಿವಸ ಅದರ ವಾರ್ತೆಯನ್ನು ಕೇಳ್ತೇವೆ. ಪ್ರಿಯರೇ, ಮರಣ ಈ ದಿವಸ ಜನರನ್ನು ಬಿಡುಗಡೆ ಮಾಡಲಿಕ್ಕಾಗಿ ಆ ಮರಣಗಳಾಗ್ತಾವಲ್ಲ, ಬದಲಾಗಿ ಅಲ್ಪಕಾಲಿಕ ಮರಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಮರಣಗಳನ್ನು ಸ್ವಾಮಿ ಆ ಪರಲೋಕದ ಆ ಸ್ಥಾನದಲ್ಲಿ ಆತನನ್ನು ಆ ಮರಣಗಳನ್ನು ಆತನು ಇಡುವುದಿಲ್ಲ. ಮರಣದಿಂದ ನಾವೆಲ್ಲರೂ ಹೊರಗಡೆ ಬರುತ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಈ ನೂತನ ಆಕಾಶ ಮಂಡಲವನ್ನು, ಈ ನೂತನ ಸೃಷ್ಟಿಯನ್ನು, ಈ ನೂತನ ಜ್ಞಾನದ ಈ ಭಂಡಾರವನ್ನು ಯಾರ್ಯಾರು ತಿರಸ್ಕಾರ ಮಾಡುತ್ತಾರೆ, ಯಾರ್ಯಾರು ಸೈತಾನನ ಜೊತೆಯಲ್ಲಿ ಸೇರಿರ್ತಿರ್ತಾರೆ, ಅವರೆಲ್ಲರಿಗೂ ಸಹ ನಾವು ಕಾಣುವುದು ಏನಂತ ಹೇಳಿದರೆ, ಆತನು ಸಿಂಹಾಸನದ ಮೇಲೆ ಕೂತಿದ್ದ ಸಂದರ್ಭದಲ್ಲಿ ಅದನ್ನು ಆತನು ಹೇಳ್ತಾನೆ. ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ. ಆತನ ಸಿಂಹಾಸನ ಹೊಸದು, ಆತನ ಯೆರೂಸಲೇಮ್ ಹೊಸದು, ಆತನ ಸೃಷ್ಟಿ ಕಾರ್ಯಗಳೆಲ್ಲವೂ ಹೊಸದಾಗಿದೆ. ಹೊಸದು ಮಾಡುತ್ತಾನೆ ಮತ್ತು ಆತನು ಒಬ್ಬನು ನನಗೆ ಇದನ್ನು ಬರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಮಾತುಗಳನ್ನು ನಂಬತಕ್ಕವು ಸತ್ಯವಾಗಿ ಎಂಬುದನ್ನು ಸಿಂಹಾಸನ ಕೂತಿದ್ದವನು. ಎಲ್ಲ ನೆರವೇರಿತು. ನಾನು ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಹೌದು, ಆದಿಯೂ ಆತನಾಗಿದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದಲ್ಲಿ ಆತನು ಪ್ರಾರಂಭದ ದಿವಸಗಳಿಂದಲೂ ಆತನಿದ್ದಾನೆ, ಈ ದಿವಸವೂ ಆತಿದ್ದಾನೆ ಮತ್ತು ಮುಂದೆಯೂ ಆತನಿರುವಂಥವನಾಗಿದ್ದ. ಆತನು ಆಲ್ಫಾ ಮತ್ತು ಒಮೇಗಾ. ಇದು ಗ್ರೀಕ್ ಭಾಷೆಯ ಮೊದಲನೆಯ ಅಕ್ಷರ ಆಲ್ಫಾ ಮತ್ತು ಕೊನೆಯ ಲೆಟರ್ ಅದು ಒಮೇಗಾ ಆಗಿರುತ್ತದೆ. ಆದ ಕಾರಣ ಈತನು ಪ್ರಾರಂಭ ಮತ್ತು ಅಂತ್ಯವಾಗಿದ್ದಾನೆ. ಆದ ಕಾರಣ ಆತನು ಏನೇನು ಮಾಡ್ತಾ ಇದ್ದಾನೆ? ಅದನ್ನು ಪ್ರಾರಂಭವು ಸಮಾಪ್ತವಾಗಿದ್ದಾನೆ. ದಾಹ ಉಳ್ಳವನಿಗೆ ಜೀವ ಜಲದ ಬುಗ್ಗೆಯನ್ನು ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವನು. ಹೌದು, ಯಾರ್ಯಾರಿಗೆ ಈ ಹೊಸ ಪ್ರಪಂಚದ ದಾಹ ಇರುತ್ತದೆ, ಹೊಸ ಜೀವಿತದ ದಾಹವಿರುತ್ತದೆ, ಹೊಸ ರಕ್ಷಣೆಯ ಮಾರ್ಗದ ದಾಹ ಇರುತ್ತದೆ, ಯಾರು ಅದಕ್ಕಾಗಿ ಬಯಸುತ್ತಾರೋ ಅವರಿಗೆ ಪೂರ್ಣವಾದಂಥ ಆ ಒಂದು ಆಶ್ರಯವನ್ನು ಕೊಡ್ತಾನೆ ಮತ್ತು ಕ್ರಯವಿಲ್ಲದೆ ಆ ಜೀವ ಜಲವನ್ನು ಆತನು ಕೊಡುವಂಥವನಾಗಿದ್ದಾನೆ. ಜಯ ಹೊಂದುವನಿಗೆ ಇವುಗಳಿಂದ ಬಾಧ್ಯನಾಗುವ, ನಾನು ಅವನಿಗೆ ದೇವರಾಗಿದ್ದು, ಅವನು ನನಗೆ ಮಗನಾಗಿರು. ಹೌದು, ಯಾರ್ಯಾರು ಈ ಸೃಷ್ಟಿ ಕಾರ್ಯವನ್ನು ಕಾಂಪ್ರಮೈಸ್ ಮಾಡ್ಕೊಳ್ತಾರೋ ಅಥವಾ ಯಾರ್ಯಾರು ಸಂಧಾನ ಮಾಡಿ ಈ ಸೈತಾನನ ಪ್ರಪಂಚವನ್ನು, ದೇವರ ಪ್ರಪಂಚವನ್ನು ಎರಡಾಗಿ ಅವರು ಸ್ವೀಕರಿಸುತ್ತಾರೋ, ಎರಡನ್ನೂ ಸ್ವೀಕರಿಸುತ್ತಾರೋ, ಅವರೆಲ್ಲರೂ ಹೇಡಿಗಳೆಂಬುದಾಗಿ ಪರಿಗಣಿಸಲ್ಪಡುತ್ತಾರೆ. ಅವರೆಲ್ಲರೂ ಹೇಡಿಗಳಾಗುತ್ತಾರೆ. ಅವರೆಲ್ಲರೂ ವಿಶ್ವಾಸ ಇಲ್ಲದವರಾಗುತ್ತಾರೆ. ಅವರೆಲ್ಲರೂ ಅಸಹ್ಯವಾದದರಲ್ಲಿ ಸೇರಿಕೊಳ್ಳುವಂಥ ಜನರಾಗುತ್ತಾರೆ. ಅಂಥವರು ಮತ್ತು ಕೊಲೆಗಾರರು
ಆದರ ಮಾಡುವಂಥವರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರೆಲ್ಲರೂ ಯಾರು ಅಂತ ಹೇಳಿದರೆ, ಈ ಹಳೆಯ ಪ್ರಪಂಚವನ್ನು ಕೆಡಿಸಿದಂಥವರು, ಹಳೆಯ ಪ್ರಪಂಚದಲ್ಲಿ ಸೈತಾನನ ಕಾರ್ಯಗಳನ್ನು ಅನುಸರಿಸಿದಂಥವರು, ಸೈತಾನನ ಪಾಪಗಳನ್ನು ಇವರು ಸಹ ಮಾಡಿ ಮಲಿನರಾದಂಥವರು, ಕೊಲೆಗಾರರಾದಂಥವರು ಮತ್ತು ವಿಗ್ರಹಾರಾಧಕರಂಥವರು, ಇಂಥವರನ್ನು ದೇವರು ಎಂದಿಗೂ ಕ್ಷಮಿಸಲಿಲ್ಲ. ಯಾಕೆಂತ ಹೇಳಿದರೆ, ಆತನ ಸೃಷ್ಟಿ ಕಾರ್ಯದಲ್ಲಿ ಇವರು ಆತನ ಸೃಷ್ಟಿಯ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದ, ಆತನ ಶಾಸನಗಳನ್ನು, ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದಂಥ ಕಾರಣ ಅವರನ್ನು ಸ್ವಾಮಿ ಶಿಕ್ಷೆಗೆ ಗುರಿ ಮಾಡುತ್ತಾನೆ ಎಂಬುದಾಗಿ ನಾವು ಕಾಣುತ್ತೇವೆ. ಅಲ್ಲಿ ಅದು ಎರಡನೆಯ ಮರಣ ಎಂದು ನನಗೆ ಹೇಳಿದನು. ಆದ ಕಾರಣ ಸ್ವಾಮಿ ತನ್ನ ಮಹಾಶಕ್ತಿಯಿಂದ ಈ ಸೃಷ್ಟಿಯನ್ನು ಆತನು ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ಅದನ್ನು ನಿಯಂತ್ರಣಕ್ಕೆ ಆತನು ಸದಾಕಾಲ ಇಟ್ಟುಕೊಂಡಿರ್ತಾನೆ. ಆ ನಿಯಂತ್ರಣದಿಂದಾಗಿ ಅದರ ಸೃಷ್ಟಿ ನಿಯಮಗಳನ್ನು ಆತನು ಅರಿತಂಥವನಾಗಿರೋದರಿಂದ ಅದು ಹೆಚ್ಚು ಕಡಿಮೆಯಾದಾಗ ಅದನ್ನು ಆತನು ನಿಗ್ರಹಿಸುವಂಥ ದೇವರಾಗಿರುತ್ತಾನೆ. ಆತನ ಮಹಾಶಕ್ತಿಯಿಂದ ಅದು ನಿಗ್ರಹಿಸಲ್ಪಡುತ್ತದೆ, ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಸ್ವಾಮಿ ತಾನೇ ಹೊಂದಿರುತ್ತಾನೆ. ಅದ ಕಾರಣ ಇದನ್ನು ಮನುಷ್ಯರು ಅಲ್ಲಿ ಅಲ್ಲಿ ಸೃಷ್ಟಿಯನ್ನು ನಾವು ಮೆಡಲ್ ಮಾಡಬಾರದು. ಸೃಷ್ಟಿ ಕಾರ್ಯದಲ್ಲಿ ನಾವು ಸೇರಿ ಆತನಂತೆ ನಾವು ಶಕ್ತಿಯುತವಾ ಇಲ್ಲದೇ ಇದ್ದರೂ ಸಹ ನಾವು ಪಾಪದಿಂದ ಮತ್ತೆ ಸೃಷ್ಟಿಯನ್ನು ಮಲಿನಗೊಳಿಸಬಾರದು, ಅಥವಾ ಅದರ ಕ್ರಮವನ್ನು ನಾವು ಅಕ್ರಮಗೊಳಿಸಬಾರದು. ಈ ವಿಚಾರದಲ್ಲಿ ನಾವು ನೋಡುವಾಗ ಕೊನೆಯ ವಾಕ್ಯ ಸಂದೇಶದಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ, ಲೂಕನು ಬರೆದ ಸುವಾರ್ತೆಯ ಈ ಮಹಾ ಸಂದೇಶವನ್ನು ನಾವಿಲ್ಲಿ ನೋಡ್ತೇವೆ. ಈತನು ಆಚೆ ದಡಕ್ಕೆ ತನ್ನ ಜನರನ್ನು ಕರೆದುಕೊಂಡು ಹೋಗಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆಚೆ ದಡಕ್ಕೆ ಹೋಗೋಣ. ಆಚೆ ದಡ ಬಹಳ ಪ್ರಮುಖವಾದಂಥದ್ದು. ಆಚೆ ದಡಕ್ಕೆ ಅವರು ಹೋಗುವಂಥ ರೀತಿಯನ್ನು ನಾವು ನೋಡುವಾಗ ಆತನು ಅವರನ್ನು ಆಚೆ ದಡಕ್ಕೆ ಸಹ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪ್ರೇರೆ ಆತನು ಅವರಲ್ಲಿ ಅವರೊಂದಿಗೆ ದೋಣಿಯಲ್ಲಿ ಆತನು ವಿಶ್ರಮಿಸಿಕೊಳ್ಳುತ್ತಾ ಇದ್ದಾನೆ. ಆತನು ದೋಣಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಇದ್ದಾನೆ. ಆಚೆ ದಡ ಎಂತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಅಲ್ಲಿ ಸೂಚನೆ ಮಾಡುತ್ತದೆ. ನಾವು ಸ್ವಾಮಿಯೊಂದಿಗೆ ಆಧ್ಯಾತ್ಮಿಕವಾದಂಥ ಪ್ರಯಾಣವನ್ನು, ನಾವು ರಕ್ಷಣೆಯ ಪ್ರಯಾಣವನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಆತ ನಮ್ಮೊಂದಿಗಿರುವುದರಿಂದ ಒಂದು ವೇಳೆ ಸೈತಾನನ ಶಕ್ತಿಗಳು ಅಲ್ಲಿ ಕಾರ್ಯ ಮಾಡಿದ್ರೂ ಸಹ, ಸೃಷ್ಟಿ ಕಾರ್ಯದಲ್ಲಿ ಆ ಒಂದು ಅಗೋಚರವಾದಂಥ ಶಕ್ತಿಗಳು ಅದರ ವಿರುದ್ಧವಾಗಿ ಕೆಲಸ ಮಾಡಿದ್ರೂ ಸಹ ಆತನು ನಮ್ಮೊಂದಿಗಿರುವುದರಿಂದ ನಾವು ಆತನೊಂದಿಗಿದ್ದೇವೆ. ಆತನನ್ನು ಅವರು ಎಬ್ಬಿಸುತ್ತಾರೆ. ವಿಶ್ರಾಂತಿ ತೆಗೆದುಕೊಳ್ಳುವಂಥ ಯೇಸು ಸ್ವಾಮಿಯನ್ನು ಎಬ್ಬಿಸುತ್ತಾರೆ. ಸ್ವಾಮಿ, ನಾವು ಸಾಯ್ತಾ ಇದ್ದೇವೆ, ನಾವು ಮುಳುಗಿ ಹೋಗ್ತಾ ಇದ್ದೇವೆ, ಅಲೆಗಳು ಹೆಚ್ಚಾಗಿ ಬರ್ತಾ ಇದೆ, ನೋಡಿರಿ ನಮಗೆ ರಕ್ಷಣೆಯನ್ನು ಕೊಡ್ರಿ. ಹೌದು ಪ್ರಿಯರೇ, ಅದು ಅವರ ತಪ್ಪಲ್ಲ. ಯಾಕೆಂತ ಹೇಳಿದರೆ, ಅವರು ಆ ಸ್ವಾಮಿಯಲ್ಲಿ ಆ ನಂಬಿಕೆಯನ್ನು ಕಮ್ಮಿ ಮಾಡಿಕೊಂಡ ಕಾರಣ ಅಥವಾ ಕಡಿಮೆಯಾದ ಕಾರಣ ಒಂದು ವೇಳೆ ಇಂತಹ ಪ್ರಪಂಚದ ಶಕ್ತಿಗಳು ನಮ್ಮನ್ನು ಆವರಿಸಲಿಕ್ಕೆ ಸಾಧ್ಯ ಇದೆ. ಸೈತಾನನ ಅಲೆಗಳು, ಪಾಪದ ಅಲೆಗಳು, ಮರಣದ ಅಲೆಗಳು ಮತ್ತು ಸ್ವಾಮಿ ಕಾಯಿಲೆಗಳ ಅಲೆಗಳು ಮತ್ತು ಕೋವಿಡ್ನಂಥ ಕಷ್ಟ ಕಾಯಿಲೆಗಳ ಅಲೆಗಳು ಮತ್ತು ಮರಣ ಮತ್ತು ಭಯಂಕರವಾದಂಥ ಸೃಷ್ಟಿ ಕಾರ್ಯದ ಈ ಭಯಂಕರವಾದಂಥ ಅಲೆಗಳೇನಿದೆ, ಇದು ನಮ್ಮ ಜೀವಿತದ ಆ ದೋಣಿಯನ್ನು ಸದಾಕಾಲ ಬಡಿತಾ ಇರ್ತವೆ, ಸದಾಕಾಲ ಹೊಡೆದು ಅದರ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಆದರೆ ಸ್ವಾಮಿ ನಮ್ಮ ಮಧ್ಯೆ ಇರುವುದರಿಂದ ಆತನು ಅದು ಎಬ್ಬಿಸುವಂಥ ಸಂದರ್ಭದಲ್ಲಿ ಆತನನ್ನು ಅದನ್ನು ಗದರಿಸುತ್ತಾನೆ. ಯಾಕೆಂತ ಹೇಳಿದರೆ, ಈತನೇ ವಾಕ್ಯ ಹೇಳುವ ಪ್ರಕಾರ ನೀರುಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ, ಪರ್ವತಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ, ಮೇಘಗಳನ್ನು ಸೃಷ್ಟಿ ಮಾಡುವಂಥ ಮುಂಚೆ, ಗಾಳಿಯನ್ನು ಸೃಷ್ಟಿ ಮಾಡೋದಕ್ಕೆ ಮುಂಚೆ ಈತನು ಇದ್ದ ಕಾರಣ, ಆ ಸೃಷ್ಟಿಯ ಎಲ್ಲ ಹತೋಟಿಯನ್ನು ಆತನು ಇಟ್ಟುಕೊಂಡಿರುವ ಕಾರಣ ಕರ್ತನಂಥ ದೇವರು ಇಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅವರು ಮುಳುಗಿ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಎತ್ತುತ್ತಾರೆ. ಗಲೀಲಾಯ ಸಮುದ್ರವನ್ನು ನೀವು ಊಹಿಸಿಕೊಳ್ಳುವಾಗ ಅದು ಗಲೀಲಾಯ ಸಮುದ್ರ ಸುತ್ತಮುತ್ತಲು ಎಲ್ಲ ಬೆಟ್ಟ ಗುಡ್ಡಗಳನ್ನು ನಾವು ಕಾಣುತ್ತೇವೆ, ಮೌಂಟನ್ಗಳನ್ನು ಕಾಣುತ್ತೇವೆ. ಅಲ್ಲಿಂದ ಬಂದಂಥ ನೀರು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಅಲ್ಲಿ ಶೇಖರವಾಗಿ ಆ ಸಮುದ್ರದ ನೀರು ಅಲ್ಲಿ ಉಂಟಾಗುತ್ತದೆ. ಈ ನೀರಿನ ಅಲೆಗಳು ಸಹ ಭಯಂಕರವಾದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಭಯಂಕರವಾದಂಥ ಅಲೆಗಳನ್ನು ಅದು ಎಬ್ಬಿಸುತ್ತದೆ. ಅದು ಸಮುದ್ರ ಚಿಕ್ಕದಾಗಿರ್ಬೋದು, ಆದರೆ ಅದರಲ್ಲಿರ್ತಕ್ಕಂಥ ನೀರಿನ ಹೊಡೆತ ಅಥವಾ ಆ ಗಾಳಿಯ ಹೊಡೆತದಿಂದಾಗಿ ಒಂದು ವೇಳೆ ಅನೇಕ ಬಾರಿ ಅನೇಕರು ತೀರಿ ಹೋದಂಥದ್ದು ಅಥವಾ ಮುಳುಗಿ ಹೋದಂಥದ್ದನ್ನು ನಾವು ಕಾಣುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅಲೆಗಳು ನಮ್ಮ ಜೀವಿತವನ್ನು ಈ ದಿವಸ ಕಾಡ್ತಾ ಇದೆ. ಮೊದಲನೇ ಕೋವಿಡ್ ಅಲೆ ಬಂದಿದೆ, ಎರಡನೇ ಅಲೆ ನಮ್ಮ ಮುಂದೆ ಬಂದಿದೆ ಮತ್ತು ಮೂರನೇ ಅಲೆಗಳಿಗಾಗಿ ಜನರು ಈಗ ಸಿದ್ಧರಾಗ್ತಾ ಇದ್ದಾರೆ. ಹಾಗಾದರೆ ಈ ಅಲೆಗಳು ಯಾವುವು? ಮೊದಲನೇದಾಗಿ ನಮ್ಮ ಭಯದ ಜೀವಿತದ ಅಲೆಗಳು ನಮ್ಮನ್ನು ಮುತ್ತಿಕೊಳ್ಳುತ್ತವೆ. ಈ ಭಯದಿಂದ ಬರುವಂಥ ಈ ರೋಗ ಕಾರ್ಪಣ್ಯಗಳು ದೇವರನ್ನು ನಂಬದೇ ಹೋಗುವಂಥ ಆ ಒಂದು ಅಲೆಗಳೇನಿದೆ ಅದು ನಮ್ಮನ್ನು ಮುಳಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. ಮತ್ತು ನಾವು ಹೆಚ್ಚಾಗಿ ನಾವು ನೋಡುವಾಗ ಈ ಕಾಯಿಲೆಗಳ ಅಲೆಗಳು ನಮ್ಮನ್ನು ಹೊಡಿತವೆ, ನಷ್ಟದ ಅಲೆಗಳು ನಮ್ಮನ್ನು ಹೊಡಿತದೆ, ಮರಣದ ಅಲೆಗಳು ನಮ್ಮನ್ನು ಹೊಡಿತದೆ, ಅಸ್ವಸ್ಥತೆಯ ಅಲೆಗಳು ನಮ್ಮನ್ನು ಹೊಡಿತಾ ಇರ್ತವೆ. ಹಾಗಾದರೆ ಈ ಅಲೆಗಳನ್ನು ನಾವು ಜಯಿಸಬೇಕು.
ಯಾವ ರೀತಿಯಲ್ಲಿ ಕರ್ತನಾಂತ ಯೇಸು ಸ್ವಾಮಿಯನ್ನು ನಾವು ಮರೆ ಹೋಗಬೇಕು. ಕರ್ತನಾಂತ ಯೇಸು ಸ್ವಾಮಿಯ ಈ ರಕ್ಷಣೆಯ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕರ್ತನ ರಕ್ಷಣೆಯ ಈ ಒಂದು ಮಹಾ ವಾಗ್ದಾನಗಳನ್ನು ನಾವು ನಮ್ಮದನ್ನಾಗಿಸಿಕೊಳ್ಳಬೇಕು. ಮತ್ತು ಈ ಸಂದರ್ಭದಲ್ಲಿ ಇದು ವಿಶೇಷವಾಗಿ ಬಹಳ ಪ್ರಸ್ತುತವಾದಂಥ ಒಂದು ವಾಕ್ಯದ ಭಾಗ ಇದಾಗಿರುತ್ತದೆ. ಆದ ಕಾರಣ ಪ್ರಿಯರೇ, ನಾವು ದೇವರೊಂದಿಗೆ ಹೆಚ್ಚಾದಂಥ ಸಮಯವನ್ನು ಈ ದಿವಸ ಕಳೆಯಬೇಕಾಗಿದೆ. ದೇವರೊಂದಿಗಿನ ಸಮಯದಲ್ಲಿ ನಾವು ದೇವರ ಜ್ಞಾನವನ್ನು ಪರಿಶೋಧನೆ ಮಾಡುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕಾಗಿದೆ. ಹೆಚ್ಚಾದಂಥ ಜ್ಞಾನಕ್ಕೆ, ದೇವರ ಜ್ಞಾನಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳಬೇಕು. ಹಾಗಾದರೆ ಈ ಒಳಪಡಿಸಿಕೊಳ್ಳುವಂಥ ಈ ಪ್ರಕ್ರಿಯೆಯಲ್ಲಿ ನಾವು ಬರುವಂಥ ಎಲ್ಲ ಅಲೆಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ದೇವರು ನಮ್ಮನ್ನು ಮುಳುಗಿಸಲಿಕ್ಕೆ ಆತನು ಬಿಡುವುದಿಲ್ಲ. ಸಂಪೂರ್ಣವಾಗಿ ನಮ್ಮ ನಾಶನವನ್ನು ಆತನು ಬಯಸುವುದಿಲ್ಲ. ಯಾಕೆಂತ ಹೇಳಿದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ನಮ್ಮ ಜೀವಿತದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಸಂರಕ್ಷಣೆಯಲ್ಲಿ ಆತನು ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮನ್ನು ಆತನು ರಕ್ಷಿಸುವಂಥ ದೇವರು. ಆತ ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು. ಆಚೆ ದಡಕ್ಕೆ ನಾವು ಸೇರಲೇಬೇಕು. ಆಚೆ ದಡಕ್ಕೆ ಸ್ವಾಮಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಹೇಳುವಾಗ, ಆತನು ಆಚೆ ದಡಕ್ಕೆ ಹೋಗುವವರೆಗೂ ಆತನು ನಮ್ಮೊಂದಿಗಿರ್ತಾನೆ. ಆದ ಕಾರಣ ನಮಗೆ ಮರಣ ಅಲ್ಲಿ ಉಂಟಾಗುವುದಿಲ್ಲ. ದೇವರ ವಾಗ್ದಾನದಂತೆ ನಾವು ಆಚೆ ದಡಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಸ್ವಾಮಿಯೊಂದಿಗೆ ನಾವು ನಡೆಯುವಾಗ, ಪ್ರಯಾಣ ಮಾಡುವಾಗ ನಮಗೆ ಮರಣ ಉಂಟಾಗುವುದಿಲ್ಲ. ಇದು ದೇವರ ವಾಗ್ದಾನ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆ ವಾಗ್ದಾನವನ್ನು ಮಾಡಿದ್ದಾನೆ. ಒಂದು ವೇಳೆ ಮುಳುಗಿರಬಹುದು, ಮುಳುಗುವ ಒಂದು ಸಂದರ್ಭದಲ್ಲಿ ಆತನು ಇರ್ತಾನೆ. ಮತ್ತೆ ಸುವಾರ್ತೆ 14ನೇ ದೇಹದಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಆತರು ಪೇತ್ರನು ಮುಳುಗುವಂಥ ಸಂದರ್ಭದಲ್ಲಿ ಆತನು ಅವನ ಕೈಗಳನ್ನು ಹಿಡಿದು ಎತ್ತಿ ನಡೆಸುವಂಥ ದೇವರಾಗಿರುತ್ತಾನೆ. ಈ ದಿವಸ ಪ್ರೇರೆ, ನಾವು ಆತನೊಂದಿಗೆ ನಾವು ನಮ್ಮ ಪ್ರಯಾಣವನ್ನು ಮಾಡಿದ್ದೇವೆ. ನಮ್ಮ ಹಡಗಿನಲ್ಲಿ, ನಮ್ಮ ಪ್ರಪಂಚದ ಈ ದೋಣಿಗಳಲ್ಲಿ ನಾವು ಪ್ರಯಾಣ ಮಾಡುತ್ತೇವೆ. ಇದನ್ನು ಆತನು ನಡೆಸುವಂಥ ದೇವರಾಗಿದ್ದಾನೆ. ನಮ್ಮನ್ನು ಈ ಕೋವಿಡ್ ಅಲೆಗಳಿಂದ, ಕೋವಿಡ್ ಸಮುದ್ರ ಅಂತಕ್ಕಂಥ ಈ ನಾಶನದ ಅಲೆಗಳ ಸಮುದ್ರದಿಂದ ನಮ್ಮನ್ನು ತಪ್ಪಿಸುವಂಥ ದೇವರು ಆತನಾಗಿರುತ್ತಾನೆ. ಹಾಗಾದರೆ ಈ ಮಹಾದೇವರನ್ನು, ಈತನ ಜ್ಞಾನವನ್ನು, ಯಾಕೆಂತ ಹೇಳಿದ್ರೆ ಎಲ್ಲವನ್ನು ಸೃಷ್ಟಿಸಿರುವಂಥ ದೇವರು, ಅವೆಲ್ಲವನ್ನು ನಿಯಂತ್ರಿಸುವಂಥ ದೇವರಾಗಿದೆ. ಎಲ್ಲವನ್ನು ನಿಯಂತ್ರಿಸಿ ನಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ಆತನು ನಡೆಸುವಂಥ ದೇವರಾಗಿರುತ್ತಾನೆ. ನೋವಿನ ಕಾಲದಲ್ಲಿ ಆತನು ಆ ನಾವಿಯಲ್ಲಿ ಅವರನ್ನು ಸೇರಿಸುವುದರ ಮೂಲಕವಾಗಿ ಮನುಷ್ಯ ಕುಲವನ್ನು ಯಾವ ರೀತಿ ಆತನು ರಕ್ಷಿಸಿದನು, ಅದೇ ರೀತಿಯಲ್ಲಿ ಈ ದಿವಸ ನಮ್ಮನ್ನು ಕ್ರಿಸ್ತನಂತಕ್ಕಂಥ ಈ ನಾವಿಯಲ್ಲಿ, ಯೇಸು ಸ್ವಾಮಿ ಅಂತಕ್ಕಂಥ ನಾವಿಯಲ್ಲಿ, ಯೇಸು ಸ್ವಾಮಿ ಅಂತ ರಕ್ಷಣೆಯ ನಾವಿಯಲ್ಲಿ ನಾವು ಜೀವಿಸುವಾಗ, ಆತನ ದೋಣಿಗಳಲ್ಲಿ ನಾವು ನಾವು ಪ್ರಯಾಣ ಮಾಡುವಾಗ ನಮ್ಮ ಜೀವಿತಕ್ಕೆ ಆತನು ವಿಶೇಷವಾದಂಥ ರಕ್ಷಣೆಯನ್ನು ದಯಪಾಲಿಸುತ್ತಾನೆ. ಈ ರೀತಿಯಲ್ಲಿ ಈ ಜ್ಞಾನಕ್ಕಾಗಿ ನಾವು ಸ್ವಾಮಿಯನ್ನು, ಸ್ವಾಮಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಜ್ಞಾನದಲ್ಲಿ ನಾವು ಬಲಪಡೋಣ. ಆತನ ವಾಗ್ದಾನಗಳಲ್ಲಿ ನಾವು ನಂಬಿಕೆ ಇಡೋಣ. ಆಚೆ ದಡಕ್ಕೆ ನಾವು ಸೇರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಇದನ್ನು ಪರಿಶುದ್ಧಾತ್ಮೆಯಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು, ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬಿಗೆ ಜಡಿಯಲ್ಪಟ್ಟು ಸತ್ತು ಹುಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದೆದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಗೆ ಪ್ರಕಟಿಸಬೇಕಾದಂಥ ವಿಷಯಗಳು ಈಗಾಗಲೇ ನಾವು ಕಳೆದ ಪ್ರಕಟಣೆಗಳಲ್ಲಿ ಸೂಚಿಸುವ ಹಾಗೆ ಸ್ಕ್ಯಾನ್ ಹಾಗೂ ಪೇ ಅದರ ಉಪಯೋಗಗಳನ್ನು ತಾವು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಯಾವುದಾದ್ರೂ ಸ್ವಭಾವಂತಿಕೆ ಅದು ಬಾಕಿ ಇದ್ದಲ್ಲಿ ಅವೆಲ್ಲವುಗಳನ್ನು ತಾವು ಈ ಅಕೌಂಟ್ ಮೂಲಕ ಅದನ್ನು ಪಾವತಿಸುವಂತೆ ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಯಾರಾದರೂ ಈ ಕೋವಿಡ್ ಕಾಯಿಲೆಗಳಿಂದಾಗಿ ಶ್ರಮ ಪಡುವಂಥ ಅಥವಾ ಕಷ್ಟಪಡುವಂಥ ನಮ್ಮ ಸಭೆಯ ಸದಸ್ಯರಾಗಿರ್ಬೋದು ಅಥವಾ ಯಾರೇ ಬಡವರಾಗಿರ್ಬೋದು, ಅವರಿಗೆ ಸಹಾಯ ಮಾಡಲು ತಾವೇನಾದರೂ ಉದ್ದೇಶಿಸುವುದಾದರೆ ಅದಕ್ಕೆ ನನ್ನನ್ನು ಸಂಪರ್ಕಿಸುವಂತೆ, ಸಭಾಪಾಲಕರನ್ನು ಸಂಪರ್ಕಿಸುವಂತೆ ಮತ್ತು ಸಭಾಪಾಲನಾ ಸಮಿತಿಯ ಯಾರನ್ನಾದರೂ ಸಂಪರ್ಕಿಸುವ ಮೂಲಕವಾಗಿ ತಮ್ಮ ಸಹಾಯಗಳನ್ನು, ಸಹಾಯದ ಹಸ್ತವನ್ನು ಚಾಚಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಕೇಳಿಕೊಳ್ಳುತ್ತೇನೆ. ಆದ ಕಾರಣ ಅದರಲ್ಲಿ ವಿಶೇಷವಾಗಿ ಕೋವಿಡ್ನ ಕಾಯಿಲೆಗಳಿಂದಾಗಿ ಶ್ರಮ ಪಡುವಂಥ ಅಥವಾ ಕಷ್ಟಪಡುವಂಥ ನಮ್ಮ ಸಭೆಯ ಸದಸ್ಯರಾಗಿರ್ಬೋದು ಅಥವಾ ಬೇರೆ ಯಾವುದೇ ಸದಸ್ಯರಾಗಿರ್ಬೋದು, ಅವರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕುಟುಂಬದ ಪ್ರಾರ್ಥನೆಗಳಲ್ಲಿ, ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಮತ್ತು ನಮ್ಮ ಸಭೆಯ ಪ್ರಾರ್ಥನೆಗಳಲ್ಲಿ ಅವರನ್ನು ಜ್ಞಾಪಕ ಮಾಡಿಕೊಳ್ಳೋಣ.
ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ದಿವಸದಲ್ಲಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವ ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ಲೋಕದ ಕಷ್ಟದ ಅಲೆಗಳು, ಕೋವಿಡ್ನ ಅಲೆಗಳು ಸ್ವಾಮಿ ಎಷ್ಟೇ ಬಂದರೂ ಸ್ವಾಮಿ ನೀನು ನಮ್ಮನ್ನು ನಡೆಸುವಂಥ ದೇವರು ನೀನಾಗಿರು. ನಿನ್ನಲ್ಲಿ ನಾವು ನಿನ್ನ ದೋಣಿಯಲ್ಲಿ ನಾವು ಪ್ರಯಾಣ ಮಾಡುವಾಗ ಸ್ವಾಮಿ ಆಚೆ ದಡವನ್ನು ನಾನು ಸೇರುತ್ತೇನೆ ಅಂತ ಭರವಸೆ ವಿಶ್ವಾಸದಿಂದ ನಾವು ನಡೆಯುವಂತೆ ನಮ್ಮನ್ನು ನೀನು ಆಶೀರ್ವದಿಸು. ಒಂದು ವೇಳೆ ಸ್ವಾಮಿ ಬರಬಹುದಾದಂಥ ಎಲ್ಲ ಅಲೆಗಳ ಹೊಡೆತದಿಂದ, ಕಷ್ಟ ಕಾರ್ಪಣ್ಯದು, ಕಾಯಿಲೆಗಳ ನಷ್ಟದ ವಿಚಾರಗಳು ಬಂದಾಗ ಸ್ವಾಮಿ ನಮ್ಮನ್ನು ತಪ್ಪಿಸುವಂಥ ದೇವರು ನೀನಾಗಿರುತ್ತೆ. ಈ ಸಂದರ್ಭದಲ್ಲಿ ಸ್ವಾಮಿ ಈ ಎಲ್ಲ ಅಲೆಗಳ ಮಧ್ಯದಲ್ಲಿ ನಾವು ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಜೀವಿಸಿ ನಡೆಯುವಂತೆ ಕೃಪೆ ಮಾಡು. ಬಲವನ್ನು ಅನುಗ್ರಹಿಸು. ನಿನ್ನ ಸೃಷ್ಟಿಯ ಜ್ಞಾನವನ್ನು ಮತ್ತು ಸ್ವಾಮಿ ಕಷ್ಟ ಕಾರ್ಪಣ್ಯಗಳ ಆ ಜ್ಞಾನವನ್ನು ನಾವು ಸ್ವಾಮಿ ವಾಕ್ಯದಿಂದ ತಿಳಿದುಕೊಳ್ಳಿಕ್ಕಾಗುವಂತೆ ನಮ್ಮನ್ನು ನೀನು ನಿನ್ನ ಆತ್ಮನಿಂದ ಬಲಪಡಿಸಬೇಕೆಂಬುದಾಗಿ ಬಿಡುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ಕಷ್ಟ ಕಾಯಿಲೆಯಲ್ಲಿಯೋ ತೊಂದರೆಯಲ್ಲಿಯೋ ವಿಶೇಷವಾಗಿ ಕೋವಿಡ್ನ ಅಲೆಗಳ ಸಂದರ್ಭದಲ್ಲಿ ಸ್ವಾಮಿ ತತ್ತರಿಸಿರುವಂಥ ಎಲ್ಲ ಕುಟುಂಬಗಳನ್ನು, ತತ್ತರಿಸಿರುವಂಥ ಎಲ್ಲ ಬಡವರನ್ನು, ವಿಶೇಷವಾಗಿ ಸ್ವಾಮಿ ಕಷ್ಟಕ್ಕೆ ನೊಂದಂಥ ಎಲ್ಲ ಜನರನ್ನು ನಿನ್ನ ಸಂದರ್ಭದಲ್ಲಿ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅವರೆಲ್ಲರ ಮೇಲೆ ನಿನ್ನ ಜ್ಞಾನದ ಆ ಅಭಿಷೇಕವನ್ನು ದಯಪಾಲಿಸು. ಮತ್ತು ವಿಶೇಷವಾಗಿ ಸ್ವಾಮಿ ನಿನ್ನ ರಕ್ತ ಪ್ರೋಕ್ಷಿತವಾದಂಥ ಕೈಗಳಿಂದ ಮುಟ್ಟಿ ಸ್ವಾಮಿ ಅವರು ಮುಳುಗುವಂಥ ಸಂದರ್ಭದಲ್ಲಿ ಅವರನ್ನು ಕೈ ಹಿಡಿದು ಎತ್ತಿದ್ದೀ ಸ್ವಾಮಿ. ಅದೇ ರೀತಿಯಲ್ಲಿ ಅವರ ಹಾಸಿಗೆಗಳಲ್ಲಿ, ಅವರ ಕಷ್ಟದ ದಿವಸಗಳಲ್ಲಿ ಸ್ವಾಮಿ ನೀನು ಅವರಿಗೆ ನಿನ್ನ ಗಾಯಕರ ಸಸ್ಯದಿಂದ ಮುಟ್ಟಿ ಸ್ವಾಮಿ ಅವರನ್ನು ನೀನು ಅಭಿಷೇಕಿಸಿದ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ಆರೋಗ್ಯವನ್ನು ಬಲವನ್ನಿಂದ ಪಾಲಿಸಿದೆ ಸ್ವಾಮಿ. ಮತ್ತು ಕುಟುಂಬದಲ್ಲಿ ಪ್ರಿಯರನ್ನು ಕಳೆದುಕೊಂಡಿರುವಂಥವರನ್ನು, ಅವರ ಕುಟುಂಬಗಳನ್ನು ಸ್ವಾಮಿ ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅವರ ನಷ್ಟವನ್ನು ಭರಿಸುವಂಥ ದೇವರು ನೀನಾಗಿರುತ್ತೆ ಸ್ವಾಮಿ. ಅಲೆಗಳ ಮಧ್ಯದಲ್ಲಿಯೂ ನೀನು ನಮ್ಮೊಂದಿಗೆ ಸದಾಕಾಲ ಜೀವಿಸುವಂಥ ದೇವರು, ನಮ್ಮನ್ನು ಆಚೆಯ ದಡಕ್ಕೆ ಕರೆದುಕೊಂಡು ಹೋಗುವಂಥ ದೇವರು, ಆಚೆಯ ಪ್ರಪಂಚದಲ್ಲಿ ಸ್ವಾಮಿ ನಿನ್ನೊಂದಿಗೆ ನಾವು ನಿರೀಕ್ಷೆಯಲ್ಲಿ ಬಲದಲ್ಲಿ ಸ್ವಾಮಿ ನಿನ್ನ ಮಹಿಮೆಯಲ್ಲಿ ನಾವು ಜೀವಿಸುವಂತೆ ನಮ್ಮೆಲ್ಲರನ್ನ ಹೊಸ ಯೆರೂಸಲೇಮ್, ಹೊಸ ಭೂಮಿ ಆಕಾಶ ಮಂಡಲವನ್ನು ಸೃಷ್ಟಿಸಿ ಅದರಲ್ಲಿ ನಮ್ಮನ್ನು ನಿರಂತರವಾಗಿ ನಡೆಸುವಂಥ ದೇವರು ನೀನಾಗಿರುತ್ತೆ ಸ್ವಾಮಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜನ್ಮದಿವಸವನ್ನು ನೋಡಿರುವಂಥ ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇವೆ. ಕುಟುಂಬದ ಆಶೀರ್ವಾದಗಳನ್ನು ಸ್ಮರಿಸಿ ಸ್ವಾಮಿ. ಕುಟುಂಬದವರು ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸ್ವಾಮಿ ಈ ದಿವಸ ಮಹಿಮೆ ಪಡಿಸುವಂತೆ ಆ ಕುಟುಂಬಗಳ ವಿಚಾರದಲ್ಲಿ ನೀನು ಅವರನ್ನು ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ಬೀಳುತ್ತೇವೆ. ಒಂದು ವೇಳೆ ತಂದೆ ತಾಯಿಗಳು ಮಕ್ಕಳಿಂದ ದೂರವಾಗಿದ್ದರೆ ಸ್ವಾಮಿ, ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯಿಂದ ದೂರವಾಗಿದ್ದರೆ ಸ್ವಾಮಿ, ಗಂಡ ಹೆಂಡತಿ ಅವರಿಂದ ದೂರವಾಗಿದ್ದರೆ ಸ್ವಾಮಿ, ಇಂಥ ಎಲ್ಲ ಸಂದರ್ಭದಲ್ಲಿ ಸ್ವಾಮಿ ನೀನು ಅವರನ್ನು ಮತ್ತೆ ನಿನ್ನ ಪ್ರೀತಿಯಲ್ಲಿಯೂ ನಿನ್ನ ಒಗತನದಲ್ಲಿ ಅವರನ್ನು ಕೃಪೆಯಿಂದ ನಡೆಸಬೇಕೆಂಬುದಾಗಿ ಬೀಳುತ್ತೇವೆ. ಎಲ್ಲರನ್ನ ಸ್ವಾಮಿ ನಿನ್ನ ಆಶ್ರಯದ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಎಲ್ಲರನ್ನ ನಿನ್ನ ಶುಶ್ರೂಷೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಎಲ್ಲರನ್ನ ನೀನು ಕಾಪಾಡು. ಕಷ್ಟದಲ್ಲಿ ಕಾಯಿಲೆಯಲ್ಲಿರ್ತಕ್ಕಂಥವ್ರನ್ನ, ಆಸ್ಪತ್ರೆಗಳಲ್ಲಿ ಸೇವೆ ಮಾಡುವಂಥ ಎಲ್ಲ ದಾದಿಯರನ್ನು ಮತ್ತು ಡಾಕ್ಟರ್ಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇವೆ. ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕೈಗಳಲ್ಲಿ ಒಪ್ಪಿಸುತ್ತೆ, ಅವರನ್ನು ನೀನು ಆಶೀರ್ವದಿಸು. ಈ ರೀತಿಯಲ್ಲಿ ಸ್ವಾಮಿ ಮುಂದಿನ ದಿವಸಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಜನರ ಬದುಕು, ಎಲ್ಲ ಕೆಲಸ ಕಾರ್ಯಗಳು ಎಲ್ಲವುಗಳಲ್ಲಿ ಸ್ವಾಮಿ ನೀನು ಉನ್ನತವಾದಂಥ ವಿಚಾರದಲ್ಲಿ ಅವರನ್ನು ನಡೆಸಬೇಕೆಂಬುದಾಗಿ ಬೀಳುತ್ತೇವೆ. ಜ್ಞಾನದ ನಿಧಿಯಾದಂಥ ಸ್ವಾಮಿ, ಸೃಷ್ಟಿಕರ್ತನಾದಂಥ ನೀನು ಎಲ್ಲರನ್ನು ನಿನ್ನ ಸೃಷ್ಟಿಯ ಹಸ್ತದಲ್ಲಿ ಅವರನ್ನು ಆಶೀರ್ವದಿಸು, ಅಭಿಷೇಕಿಸು, ಬಲಪಡಿಸು. ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇಲೆ ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ, ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧ ಒಂದೆನಿಸಲ್ಪಡಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಿ, ಅನುದಿನದ ಆಹಾರವನ್ನು ದಯಪಾಲಿಸು, ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ಶೋಧನೊಳಗೆ ಸೇರಿಸಿದೆ ಕೇಳಿ ನಮ್ಮನ್ನು ತಪ್ಪಿಸು, ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇಲೆ ಕೊನೆಯದಾಗಿ ಆಡುವ ಸಂಗೀತಗಳಲ್ಲಿ, ಓ ದೇವರೇ ನಿನ್ನ ಸೃಷ್ಟಿ ನೋಡುವಾಗ, ಸುದೇವರ
ನಮ್ಮನ್ನು ಪ್ರಪಂಚವೆಲ್ಲವನ್ನು ಉಂಟು ಮಾಡಿರುವ ತಂದೆಯಾದ ದೇವರಿಗೂ, ನಮ್ಮನ್ನು ಸಕಲ ಮಾನವರನ್ನು ವಿಮೋಚಿಸಿರುವ ಕುಮಾರನಾದ ದೇವರಿಗೂ, ನಮ್ಮನ್ನು ಸರ್ವ ದೇವ ಜನರನ್ನು ಪಾವನಗೊಳಿಸುವ ಪವಿತ್ರಾತ್ಮನಾದ ದೇವರಿಗೂ ಈಗಲೆಂದೆಂದಿಗೂ ಸಕಲ ಮಾನ ಮಹಿಮೆಗಳು ಉಂಟಾಗಲಿ. ಆಮೆನ್.